ಈಗ ಡಾಕ್ಟರ್ ಚಂದ್ರ ಅವರು ಮಾತಾಡಿ. ಶಿರಟ್ಟಿಯ ಶ್ರೀ ಕ್ರತು ಜಗದ್ಗುರು ಫಕೀರೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ, ಶಿರಟ್ಟಿಯ ಫಕೀರೇಶ್ವರ ಮಠವು ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಮಠವಾಗಿದ್ದು, ಶ್ರೀ ಫಕೀರೇಶ್ವರ ದಿಂಗಾಲೇಶ್ವರ ಪೂಜ್ಯರ ಮೇಲೆ ದಿನಾಂಕ 12/7/2023 ರಾತ್ರಿ ಸಂಶಯಾಸ್ಪದವಾಗಿ 3-4 ಜನರು ಪೂಜ್ಯರು ವಾಸಿಸುವ ಕೊಠಡಿಯ ಸುತ್ತಲೂ ಓಡಾಡುವುದನ್ನು ಗಮನರಿಸಿ ಇವರನ್ನು ಹಿಡಿಯಲು ಹೋದಾಗ ಅವರು ತಪ್ಪಿಸಿಕೊಂಡು ಹೋಗಿರುವಂಥ ಒಂದು ಪರಿಸ್ಥಿತಿಯನ್ನು ಈ 12ನೇ ತಾರೀಕು ನನ್ನ ಕ್ಷೇತ್ರದಲ್ಲಿ ನಡೆದಿದೆ. ಅಧ್ಯಕ್ಷರೇ, ಈ ಜೈನ ಮುನಿಗಳ ಒಂದು ಹತ್ಯೆ ಆದ ನಂತರ ಭಾಳಷ್ಟು ಏನು ಪೂಜ್ಯರಿದ್ದಾರ ಮಠಮಾನ್ಯರಿಗೆ ಇಂಥ ಒಂದು ಭಯವನ್ನು ಕಾಡ್ತಾ ಇದೆ. ದಯವಿಟ್ಟು ಅವರಿಗೆ ಭದ್ರತೆಯನ್ನು ಕೊಡುವಂಥ ಒಂದು ವಿಚಾರವಾಗಿ ನಾವು ಕೇಳಿದಾಗ ಆಲ್ರೆಡಿ ಗೃಹ ಸಚಿವರಾಗಿರ್ಬೋದು, ಗೃಹ ಅವರ ಒಂದು ಭದ್ರತೆ ಇಲಾಖೆಯವರು ಭದ್ರತೆಯನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ಎಲ್ಲ ಮಠಗಳಿಗೂ ಸಹಿತ ಅದನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅದರ ಜೊತೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಶಿರಟ್ಟಿ ಗ್ರಾಮದಲ್ಲಿ 2ನೇ ಜ್ಞಾನಪೀಠ ಪ್ರಶಸ್ತಿಯ ತಂದುಕೊಟ್ಟ ವರಕವಿ ದರಾ ಬೇಂದ್ರೆ ಅವರ ಒಂದು ಸವಿ ನೆನಪಿಗಾಗಿ, ಬೇಂದ್ರೆನವರ ನೆನಪಿಗಾಗಿ ಕಟ್ಟಲ್ಪಟ್ಟ ಬೇಂದ್ರೆ ಭವನವು ಭಾಳಷ್ಟು ದುರಸ್ತಿಯಾಗಿದೆ. ಅದನ್ನು ಪಟ್ಟಣ ಪಂಚಾಯಿತಿಯ ಒಂದು ಏನು ವಾಹನಗಳಿದಾವೋ ಅದನ್ನು ನಿಲ್ಲಿಸಲಿಕ್ಕೆ ಅವರು ಅದನ್ನು ಬಳಸ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಸರಿಪಡಿಸಿ ಅಲ್ಲಿ ಸಾಹಿತ್ಯಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೀಲಿಕ್ಕೆ ಆ ದುರಸ್ತಿ ಮಾಡಬೇಕಂಥೇಳಿ, ದುರಸ್ತಿಯಾಗಿರುವಂಥ ಒಂದು ಭವನವನ್ನು ಸರಿ ಮಾಡಬೇಕಂಥೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಅಧ್ಯಕ್ಷರೇ. ಜೊತೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಒಂದು 5,000ಕ್ಕಿಂತ ಜಾಸ್ತಿ ನೇಕಾರರಿದ್ದಾರೆ ಅಧ್ಯಕ್ಷರೇ. ನಿನ್ನೆ ದಿನ ಭಾಳಷ್ಟು ಮಾತಾಡಿದ್ರು, ಆದರೆ ಅಲ್ಲಿರುವಂಥ ಸಮಸ್ಯೆ ಏನಂದರೆ ಗುಡಿ ಕೈಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಲ್ಲಿರುವಂಥ ಲೋಕಲ್ ಅಥಾರಿಟಿ ಗ್ರಾಮ ಪಂಚಾಯತಿಯವರು ಪರ್ಮಿಷನ್ ಕೊಡ್ತಾ ಇಲ್ಲ, ಅವ್ರು ಪರ್ಮಿಷನ್ ಕೊಡಲಿಕ್ಕೆ ನಿರಾಕರಿಸ್ತಿದ್ದಾರೆ. ಬೊಮ್ಮಾಯಿ ಸಾಹೇಬರು 2016-12/2021 ಬೆಳಗಾವಿಯಲ್ಲಿ ಒಂದು ಅವರ ಅಧ್ಯಕ್ಷತೆಯಲ್ಲಿ ನೇಕಾರ ಸಮಸ್ಯೆಗಳ ಕುರಿತು ಒಂದು ಆ ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ತಾರೆ ಅಧ್ಯಕ್ಷರೇ. ನೇಕಾರರು ವಾಸಿಸುವ ಮನೆಗಳಲ್ಲಿ ನೇಕಾರರು ಜವಳಿ ಘಟಕಗಳು ಕಾರ್ಯನಿರ್ವಹಿಸಿದ್ದು, ಈ ಘಟಕಗಳು ಅತಿ ಸಣ್ಣ ಕೈಗಾರಿಕೆಗಳಾಗಿವೆ, ಮೈಕ್ರೋ ಇಂಡಸ್ಟ್ರೀಸ್. ಈ ಘಟಕಗಳಿಂದ ಲಘು ಪ್ರಮಾಣದ ಶಬ್ದ ಮಾಲಿನ್ಯ ಹೊರತುಪಡಿಸಿ ಇತರೆ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಉಂಟಾಗದೇ ಇರುವುದರಿಂದ ಇಂತಹ ಘಟಕಗಳನ್ನು ಗುಡಿ ಕೈಗಾರಿಕೆಗಳೆಂದು ಪರಿಗಣಿಸಬೇಕಂತ ಹೇಳ್ತಾರೆ ಅಧ್ಯಕ್ಷ. ಓಕೆ, ಇದು ಆಗಿದೆ. ಆದರೆ ಯಾರು ಕೊಪ್ಪಳದಿಂದ ಕಾರ್ಖಾನೆ ಸಹಾಯಕ ನಿರ್ದೇಶಕರು ಅವರಿಗೆ ನೋಟಿಸನ್ನು ನೀಡ್ತಾ ಇದ್ದಾರೆ. ಇದು ಭಾಳಷ್ಟು ಎಲ್ಲ ಈ ಇಡೀ ನಮ್ಮ ರಾಜ್ಯದಲ್ಲಿ ಗುಡಿ ಕೈಗಾರಿಕೆಗಳೇ ನಡೀತಾ ಇದೆ. ಆದರೆ ಶಿರಟ್ಟಿ ಕ್ಷೇತ್ರದಲ್ಲಿ ಸಿಗ್ಲಿ ಗ್ರಾಮದಲ್ಲಿ ಮಾತ್ರ ಈ ಕೊಪ್ಪಳಕ್ಕೆ ಸಂಬಂಧಪಟ್ಟಂಥ ಸಹಾಯಕ ನಿರ್ದೇಶಕರು ಅವರನ್ನು ನೋಟಿಸ್ ಕೊಡ್ತಾ ಇದ್ದಾರೆ, ಅವರನ್ನು ಬೆದರಿಕೆ ಹಾಕ್ತಾ ಇದ್ದಾರೆ. ನಿಮಗೆ 2-3 ಲಕ್ಷ ದಂಡ ಕಟ್ಟಬೇಕಾಗತ್ತೆ ನೀವು ಅಂತ ಹೇಳ್ತಾ ಇದ್ದಾರೆ. ಕ್ಲಾರಿಫೈ ಮಾಡಿ ದಯವಿಟ್ಟು ಅಧ್ಯಕ್ಷರೇ, ಅವ್ರನ್ನ ಹೇಳಬೇಕಾಗತ್ತೆ, ಅವ್ರ ಸಚಿವರನ್ನ ದಯವಿಟ್ಟು ಅವ್ರ ಗಮನಕ್ಕೆ ತಗೊಂಬನ್ನಿ. ಯಾಕಂದರೆ ಅವರು 1-2 ಕೈಮಗ್ಗವನ್ನು ನಡೆಸ್ತಾ ಇದ್ದಾರೆ. ಭಾಳ ಅಂದರೆ 5-6 ಜನ ವರ್ಕನ್ನು ಮಾಡ್ತಾ ಇದ್ದಾರೆ. ಅದರ ಫ್ಯಾಕ್ಟ್ರಿ ಪ್ರಕಾರ ಬರುವಂಥದ್ದು, ಫ್ಯಾಕ್ಟ್ರಿ ಮತ್ತು ಬಾಯ್ಲರ್ ನಿಯಮಗಳಂತೆ ಕೈಗಾರಿಕಾ ಘಟಕಗಳಲ್ಲಿ 10ಕ್ಕಿಂತ ಹೆಚ್ಚು ಕೆಲಸಗಾರರಿದ್ದಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡುವಂಥದ್ದು ಈಗ ನಮಗೆ ಫ್ಯಾಕ್ಟ್ರಿ ಸಂಬಂಧಪಟ್ಟದ್ದೆಲ್ಲ ಬರ್ತದೆ. ಮಾತಾಡಿದ್ರೆ ನಿಮಗೆ 10 ನಿಮಿಷ ಆಯಿತು ಸರ್. ಇಲ್ಲ ಇಲ್ಲ ಅಧ್ಯಕ್ಷ, ಇದನ್ನು ದಯವಿಟ್ಟು ಆಯ್ತು ಫಿನಿಶ್ ಮಾಡಿ. ಅವ್ರು ಪರ್ಮಿಷನ್ ಕೊಡ್ತಾ ಇಲ್ಲ, ಹಾಗಾಗಿ ದಯವಿಟ್ಟು ಅವ್ರು ಲೋಕಲ್ ಅಥಾರಿಟಿಗೆ ಪರ್ಮಿಷನ್ ಕೊಡಲಿಕ್ಕೆ ಅವ್ರಿಗೆ ಕೊಡಬೇಕಂತ ಹೇಳ್ತದೆ. ಇನ್ನೊಂದು ಘಟನೆ ನನ್ನ ಕ್ಷೇತ್ರದಲ್ಲಿ 29/5 KV ಏನು ಡಿಪಾರ್ಟ್ಮೆಂಟ್ ಇದೆ, ಅವರಿಂದ ಭಾಳಷ್ಟು ಹಳ್ಳಿಗಳ ಮೇಲೆ 11 KV ಮೇನ್ ಲೈನನ್ನು ರಸ್ತೆ ಬಿಟ್ಟು ಅವ್ರ ಜಾಗ ಬಿಟ್ಟು ಬೇರೆ ಮನೆಗಳ ಮೇಲೆ ಹಾದು ಹೋಗಿದೆ. ಓಕೆ, ಅವತ್ತು 29/5 ಒಂದು 5 ವರ್ಷದ ಮಗು ಆ ಕೈಯನ್ನು ಕೈ ತಾಕ್ತದೆ, ಅದು ಕೈ ಸಹಿತ ಅವ್ರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅವತ್ತು ಹಾಸ್ಪಿಟ್ಲಿಗೆ ನಾವು ಅಡ್ಮಿಟ್ ಮಾಡಿದಾಗ 2-3 ದಿನ ನಂತರ ಕೈನೂ ಕಟ್ ಮಾಡ್ತಾರೆ, ಬಲಗೈ 5 ವರ್ಷದ ಮಗು. ಆದರೆ ಇನ್ನೂವರೆಗೂ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ನವರು ಯಾರೂ ಅದ್ರ ಬಗ್ಗೆ ಕ್ರಮವನ್ನು ಕೈಗೊಂಡಿಲ್ಲ. ನಾನು ಸ್ವತಃ ಅವ್ರಿಗೆ ಹೇಳಿದ್ದೀನಿ, ನೀವು ಅದ್ರ ಸಂಬಂಧಪಟ್ಟಂಗೆ ಕ್ರಮ ಕೈಗೊಳ್ಳಿ, ಅವ್ರಿಗೆ ಆಗುವಂಥ ಒಂದು ಧನ ಸಹಾಯ ಅನ್ನುವಂಥ ಮಾಡಿ ಅಂತಂದ್ರು ಸಹಿತ ಇನ್ನೂವರೆಗೂ ಅವ್ರು ಮಾಡಿಲ್ಲ. ಸ್ವತಃ ನಾನು 2 ಸಲ ಅವ್ರಿಗೆ ವಿಸಿಟ್ ಕೊಟ್ಟಿದ್ದೀನಿ, ನಾನೇ ಡಾಕ್ಟರ್ ಆಗಿರೋ ಸ್ವತಃ ಅವತ್ತಿನ ದಿನ ನಾನು ನೋಡಿ ಅವ್ರಿಗೆ ರೆಫರ್ ಮಾಡಿ ಡಿಪಾರ್ಟ್ಮೆಂಟ್ ಎಸ್ಕಮ್ ಅವ್ರಿಗೆ ಹೇಳಿದ್ರು ಸಹಿತ
ಅವರು ಇನ್ನೂ ವರೆಗೂ ಸಹಿತ ಅದರ ಬಗ್ಗೆ ಕೈಗೊಂಡಿಲ್ಲ. ಅಶೋಕ್ ಥ್ಯಾಂಕ್ ಯು. ನೆಕ್ಸ್ಟ್ ದಯವಿಟ್ಟು ಒಂದೇ ನಿಮಿಷ ನೆಕ್ಸ್ಟ್ ಸರ್ ಒಂದೇ ನಿಮಿಷ ನೆಕ್ಸ್ಟ್ ಮಾತಾಡಿ. ಅಶೋಕ್ ನೆಕ್ಸ್ಟ್ ಅವಕಾಶ ಕೊಡ್ತೇನೆ, ನೆಕ್ಸ್ಟ್ ಅವಕಾಶ ಕೊಡ್ತೇನೆ. ಅಶೋಕ್ ಮಾತಾಡಿ. ನಿನ್ನೆ ದಿನ ಅರ್ಧರ್ಧ ತಾಸು ತಾವು ಕೊಟ್ಟಿದ್ದೀರಿ ಬೇರೆ ನೋಡಿ. ಇಲ್ಲ ಇಲ್ಲ, ಯಾರಿಗೆ ಹತ್ತು ನಿಮಿಷ ಜಾಸ್ತಿ ಯಾರಿಗೆ ಕೊಡಲಿಲ್ಲ. ನಿಮ್ಗೆ ರಾಜ್ಯಪಾಲ ಭಾಷಣ ತುಂಬ ಸಮಯ ಕೊಟ್ಟಿದ್ದೇವೆ, ಇನ್ನು ಮುಂದೆ ಕೂಡ ಅವಕಾಶ ಸಿಗ್ತದೆಯೋ ಎಲ್ಲರಿಗೂ ಸಿಕ್ಕ. 5 ನಿಮಿಷನೂ ಕೊಡ್ತಿಲ್ಲ ಸರ್ ಅಧ್ಯಕ್ಷರೇ. ನೀವು ಈಗ ಅಶೋಕ್ರೆ ನೆಕ್ಸ್ಟ್.